ನಮಸ್ಕಾರ ನಮಗೆ ಯಾವಾಗಲೂ ನಮ್ಮ ಶರೀರ ಭಾಳ ಇರ್ತದೆ ಮೈದಾಗ ಎನರ್ಜಿ ಇರಲ್ಲ ಬರೀ ನಾವು ಅದು ತಿಂದರು ಇದು ತಿಂದರೂ ತಾಕತ್ತು ಬರ್ತದೆ ಎನರ್ಜಿ ಬರ್ತದೆ ಅಂತೇವೆ ಇದು ಅಲ್ಲ ಯಾಕಂತ ಕೇಳಿದ್ರೆ ನಮ್ಮ ಆಕ್ಷನು ಎಷ್ಟು ಕರೆಕ್ಟ್ ಇತ್ತು ನಮ್ಮ ಶ್ವಾಸ ಎಷ್ಟು ಕರೆಕ್ಟ್ ಹೋಯ್ತು ಎಷ್ಟು ನಮ್ಮ ಒಳಗೆ ನಮ್ಮ ಶರೀರದೊಳಗೆ ಎಷ್ಟು ವಾಯು ಸಂಚಾರ ಆಯಿತು ನಮ್ಮ ಜೀವ ನಮ್ಮ ಬಾಡಿದಾಗ ಅಷ್ಟು ಒಂದು ವ್ಯಕ್ತಿತ್ವ ಬರ್ತದೆ ಅಷ್ಟು ಪವರ್ ಬರ್ತದೆ ಇದಕ್ಕೆ ನಾವು ಏನು ಮಾಡ್ಬೇಕಂತ ಕೇಳಿದ್ರೆ ಎಲ್ಲಿ ಹಾಕಲ್ಲ ನಮ್ಮ ಹಿರುಗಳು ಭಾಳ ಚಂದ ಭಾಳ ವಿಜ್ಞಾನಿಗಳವರು ಎಲ್ಲಿ ಬಿ ಊರಿಗೆ ಒಂದು ಗುಡಿ ಗುಡಿಯಾಗ ಆಲೂ ಹಚ್ಚಿದ್ದಿತ್ತು ಯಾವಾಗ ನಾವು ಆರು ಕೆಳಗೆ ಕೂಡ್ತೇವೆ ಹೋಗಿ ಒಂದು ದಿನ ಒಂದು ಕನಿಷ್ಠ ಒಂದು ಅರ್ಧ ಗಂಟೆ ಪಂದ್ರ ಮಿನಿಟ್ರ ಆಗಿ ಕೂಡಬೇಕು ನಾವು ಯಾಕಂದ್ರೆ ಆಕ್ಷನ್ ಹೆಚ್ಚು ಕೊಡ್ತದೆ ನಾವು ಎಷ್ಟು ಆಕ್ಷನ್ ತಗ್ತೀವಿ ಅದರಿಂದ ನಮ್ಮ ಶರೀರ ರಕ್ತ ಸಂಚಾರ ಅಣುಗಳು ಭಾಳ ಫಾಸ್ಟ್ ಆಯ್ತದ ಲೋ ಬಿ ಪಿ ಹೈ ಬಿ ಪಿಗೂ ಭಾಳಷ್ಟು ಫೈದ ಕೊಡ್ತದೆ ನಾವು ಎಲ್ಲಿಯಾಕಾಗಲ್ಲ ಹಳ್ಳೆಗಡೆ ಆಲೂಗಡೆ ಎಲ್ಲಿಯಾಕಿರಲಿ ಇಲ್ಲಿ ಅಲ್ಲಿ ಹೋಗಿ ನಾವು ಜೀವನದ ಫಸ್ಟ್ ಪಂದ್ರೆ ಮಿನಿಟ್ ಕೂಡಬೇಕು ನಮ್ಮ ಶರೀರದಿಂದ ನಾವು ರೋಗದಿಂದ ಪರಿ ಆಯ್ತೇವೆ ನಾವು ರೋಗ ನಿವಾರಣೆ ಆಯ್ತೀವಿ ಕಂಪಲ್ಸರಿ ಆನಂತರ ಅವ್ರು ಶರೀರ ಭಾಳ ತಕೊಂಡ್ಬಿಡ್ತದ ಇನ್ನು ಮೈನ್ ಆಯಿತು ಅಲ್ಲಿ ಮೈನ್ ಆಯಿತು ಅಂತವ ಹಳೆಗಡೆ ಎಲ್ಲೇ ಸಿಗಲ್ಲ ಹಳೆಗಿಡಕ್ಕೆ ಏನು ಮಾಡಿ ದಬಾಸ್ ಕೋಳಿಗೊಬ್ಬರು ಕೋಳಿಗೆ ಹೆಂಗೆ ಬಿಡ್ತಾರೆ ಹ್ಯಾಂಗೆ ಕೋಳಿಗಿ ಬಿಡ್ರಿ ಆಗಲ್ಲ ಅಂದ್ರೆ ಮಂದಿ ನಗ್ತಾವಂದ್ರೆ ಅದಕ್ಕೆ ಬೆನ್ನ ಹಚ್ಚಿ ಕೊಡ್ರಿ ಹೆಂಗೆ ಕುಂತು ನಮ್ಗೆ ಅಕ್ಷಿನ್ ಪಾವರಿಂದ ನಮ್ಮ ಶರೀರ ಭಾಳಷ್ಟು ಒಂದು ಎನರ್ಜಿ ಬರ್ತದೆ ಚಂದ ಇರ್ತದೆ ನೀವು ಮಾಡಿ ನೋಡ್ರಿ ನಮಸ್ಕಾರ